ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವು ಯಾವಾಗಲೂ ಓಲ್ಡ್ ಪ್ಲಾಸ್ಟಿಕ್ ಬಾಟಲ್ಸ್ ಇಲ್ಲ ಜ್ಯೂಸ್ ಬಾಟಲ್ಸ್ನ ಥ್ರೋ ಮಾಡಿಬಿಡ್ತೀವಿ. ಸೊ ಅದ್ರ ಬದಲು ಈ ಥರ ಒಂದು ಬೆಸ್ಟ್ ಹೋಮ್ ಡೆಕೋರ್ನ ಹೇಗೆ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಲೇಟ್ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕೂಡ ಹಿಟ್ ಮಾಡಿ ನೋಟಿಫಿಕೇಷನ್ಸ್ಗೋಸ್ಕರ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನನಗೆ ಅದು ಪ್ಲೇನ್ ಆಗಿರೋದು ಇಷ್ಟ ಆಗ್ತಾ ಇಲ್ಲ. ಸೊ ಇಲ್ಲೊಂದು ಹೋಮ್ ಡೆಕೋರ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ ವಿಡಿಯೋ. ಸೊ ನಾನು ಹೇಳಿದೆ ನಿಮಗೆ ಥಮ್ಸಪ್ ಮತ್ತು ಪೆಪ್ಸಿ ಬಾಟಲ್ ಅಂತ. ಥಮ್ಸಪ್ ಮತ್ತು ಪೆಪ್ಸಿ ಬಾಟಲ್ನ ಯೂಸ್ ಮಾಡಿದ್ದೀನಿ ಇವತ್ತು. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಮೊದಲು. ಸೊ ಕಟ್ ಮಾಡಿದ್ಮೇಲೆ ನೀಟಾಗಿ ಈ ಥರ ಎಡ್ಜಸ್ಟ್ನ ಪ್ರೆಸ್ ಮಾಡಿ ಆಮೇಲೆ ಈ ಥರ ಹಾರ್ಟ್ ಶೇಪಿಗೆ ತೊಗೊಳ್ಬೇಕು. ಸೊ ಈ ರೀತಿ ಮಾಡೋದಕ್ಕೆ ನೈಫಿಂದ ಸಾಧ್ಯ ಆಗೋಲ್ಲ. ಸೊ ಈ ರೀತಿ ಒಂದು ಕಟ್ಟಬೇಕಾಗತ್ತೆ, ವಿತ್ ಕಾಸ್ಟ್ ಯು ಅಬೌಟ್ 10 ರುಪೀಸ್. ಮತ್ತು ಒಂದು ಉಲ್ ಬೇಕಾಗತ್ತೆ. ಸೊ ಉಲ್ಲನ್ನು ಮನೇಲಿದ್ದರೆ ಓಕೆ, ಇಲ್ಲಾಂದರೆ ನಿಮಗೊಂದು 15 ರುಪೀಸ್ಗೆ ಒಂದು ಫುಲ್ ರೋಲ್ ಸಿಗುತ್ತೆ. ಸೊ ಇದು ಕೂಡ ತೊಗೊಂಡ್ಬಿಟ್ರೆ ಸಾಕಷ್ಟೇ. ಸೊ ಟೋಟಲ್ ಎಷ್ಟಾಯಿತು ನೆನಪಿದೆಲ್ಲ? ಸೊ ಎಷ್ಟು ವೇಸ್ಟಿಂದ ನೀವು ಬೆಸ್ಟ್ DIY ಮಾಡ್ಬೋದು ಅಂತ ನೋಡಿ. ಸೊ ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಸುತ್ತಕೊಳ್ತಾ ಹೋಗ್ತಾ ಇದ್ದೀನಿ ಉಲ್ಲನ್ ಥ್ರೆಡ್ನ. ಸೊ ಗಮನ ಅಂಟು ಸ್ಟಿಕ್ ಮಾಡಿ ಹಾಗೆ ಸುತ್ತಕೊಳ್ತಾ ಹೋಗಬೇಕು. ಸೊ ಗ್ಯಾಪ್ಸ್ ಬಗ್ಗೆ ಗಮನ ಇರಲಿ, ಆದಷ್ಟು ಪಕ್ಕದಲ್ಲೇ ಸುತ್ತಕ್ಕೆ ಟ್ರೈ ಮಾಡಿ. ಸೊ ಇವಾಗ ನಿಮಗೊಂದು ಕ್ಲಾರಿಟಿ ಥರ ಕಾಣಿಸ್ತಿ ಅಂತ ಹೇಳಿ ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು. ಸೊ ಆದಷ್ಟು ಪಕ್ಕದಲ್ಲೇ ಸುತ್ತಕೊಳ್ಳಿ, ಜಾಸ್ತಿ ದೂರ ದೂರ ಗ್ಯಾಪ್ಸ್ನ ಕೊಡೋಕ್ಕೆ ಹೋಗಬೇಡಿ. ಸೊ ಅಂದ್ರ ಮೇಲೆ ಒಂದು ಸುತ್ತಬಾರ್ದು, ಪಕ್ಕದಲ್ಲಿ ನೀಟಾಗಿ ಸುತ್ತಕೊಳ್ತಾ ಹೋಗಬೇಕು, ಲೆವೆಲ್ ಇರಬೇಕು. ಸೊ ಅದೇ ರೀತಿ ನಾನು ಇಲ್ಲಿ 6 ಹಾರ್ಟ್ಸ್ನ ಮಾಡ್ಕೊಂಡಿದ್ದೀನಿ. ಈ ಥರ 6 ಹಾರ್ಟ್ಸ್ಗೆ ಎಲ್ಲದಕ್ಕೂ ನಾನು ಪರ್ಲ್ನಿಂದ ಡೆಕೋರೇಟ್ ಮಾಡಿದ್ದೀನಿ. ಸೊ 1 ಹಾರ್ಟಿಗೆ ಮಾತ್ರ ಚಿಕ್ಕ ಚಿಕ್ಕ ಪರ್ಲ್ಸ್ ಹಾಕಿ ಡೆಕೋರೇಟ್ ಮಾಡಿದ್ದೀನಿ, ಯಾಕಂದರೆ ಅದು ಸೆಂಟರಲ್ಲಿ ಇಡೋವಂಥ ಹಾರ್ಟು. ಸೊ ಅದಕ್ಕೋಸ್ಕರ ಇವಾಗ ಪರ್ಲ್ ಡೆಕೋರೇಷನ್ ಹೇಗೆ ಮಾಡಿದೆ ಅಂತ ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ, ನೋಡ್ಬೋದು ನೀವು. ಇವಾಗ ಏನಿಲ್ಲ, ಫ್ಯಾಬ್ರಿಕ್ ಗ್ಲೂನ ಹಾಕಿ ಆಮೇಲೆ ನಾವು ಇಲ್ಲಿ ಸ್ಟಿಕ್ ಮಾಡ್ಕೊಳ್ಬೇಕಾಗತ್ತೆ ಪರ್ಲ್ಸ್ನ. ಸೊ ಈ ಪರ್ಲ್ಸ್ ಕೂಡ ನಿಮ್ಮ ಮನೇಲೇ ಇರುತ್ತೆ, ಇಲ್ಲಾಂದರೆ ಮನೇಲಿ ಇಲ್ಲ ಅಂದರೂ ಕೂಡ ನಾನು ಇದನ್ನು 5 ರುಪೀಸ್ಗೆ 1 ಪ್ಯಾಕೆಟ್ ತೊಗೊಂಡಿದ್ದು. ಸೊ ಎಲ್ಲ ವರ್ತೆ ಅಲ್ವಾ? ಕಮ್ಮಿ ದುಡ್ಡಲ್ಲೇ ತುಂಬ ಚೆನ್ನಾಗಿ ಒಂದು ಬೆಸ್ಟ್ ಟರ್ನ್ ಓವರ್ ಮಾಡ್ಬೋದು, ನಿಮ್ಮ ಮೇಕ್ ಓವರ್ಸ್ ಮಾಡ್ಕೊಳ್ಬೋದು. ಸೊ ಇವಾಗ ಎಲ್ಲ ಹಾರ್ಟ್ಸ್ಗೂ ನಾನು ಪರ್ಲ್ಸ್ನ ಮಾಡಿ ಡೆಕೋರೇಟ್ ಮಾಡಾಗಿದೆ, ನೋಡ್ಬೋದು ನೀವು. ಸೊ ಮಿಡಲ್ ಆಫ್ ಒಂದು ಹಾರ್ಟ್ ಬರುತ್ತೆ, ಚಿಕ್ಕ ಚಿಕ್ಕ ಪರ್ಲ್ಸ್ ಅಂಟಿಸಿದ್ನಲ್ಲ ಆ ಹಾರ್ಟು, ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ನಾನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕಟ್ಬೋಡು ಅಷ್ಟೇ, ವೇಸ್ಟ್ ಕಾಟ್ಬೋಡು, ಪಿಜ್ಜಾ ಹಟ್ಟಿಂದ ಬಂದಿದ್ದ ಬಾಕ್ಸ್ದು ಕಾಟ್ಬೋಡು ಇದು. ಸೊ ನಾನು ಇದನ್ನು ಥ್ರೋ ಮಾಡಿಲ್ಲ, ಹೋಮ್ ಡೆಲಿವರಿ ತೊಗೊಂಡಾಗ ಹಾಗೆ ಇಟ್ಟಿದ್ದೆ, ಒಂದು ಕಾರ್ಡ್ಬೋರ್ಡ್ ಬೇಕಾಗತ್ತೆ ಅಂತ ಹೇಳಿ. ಸೊ ಆ ಕಾರ್ಡ್ಬೋರ್ಡ್ನೇ ಯೂಸ್ ಮಾಡ್ತಾ ಇದ್ದೀನಿ, ಇದಕ್ಕೂ ಕೂಡ ಏನು ಕಾಸ್ಟ್ ಇಲ್ಲ. ಸೊ ಆ ಕಾರ್ಡ್ಬೋರ್ಡಲ್ಲಿ ನನ್ನ ಹಾರ್ಟ್ ಶೇಪ್ನ ತೊಗೊಂಡು ಮೆಷರ್ಮೆಂಟ್ ತೊಗೊಂಡಿದ್ದೀನಿ, ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ಟರ್ನ ಸಹಾಯದಿಂದ. ಸೊ ನೀಟಾಗಿ ಆ ಶೇಪಲ್ಲೇ ಕಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಪೆನ್ಸಿಲ್ ಇಲ್ಲ ಪೆನ್ನಿಂದ ಡ್ರಾ ಮಾಡ್ಕೊಳ್ಬಿಡಿ, ಸೊ ದಟ್ ಈಸಿ ಆಗುತ್ತೆ, ಇಲ್ಲಾಂದರೆ ಶೇಪ್ಲೆಸ್ ಆಗಿಬಿಡುತ್ತೆ ಸ್ವಲ್ಪ ಅದಕ್ಕೋಸ್ಕರ. ಸೊ ನೀಟಾಗಿ ಇದೇ ರೀತಿ ಕಟ್ ಮಾಡ್ಕೊಳ್ತಾ ಎಡ್ಜಸ್ಸಲ್ಲಿ ಹೋಗಬೇಕಾಗತ್ತೆ. ಸೊ ಇದೇನಕ್ಕೆ ಮಾಡ್ತಾ ಇರೋದು ಅಂತ ಹೇಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಮಾಡ್ಕೊಳ್ಬೋದು, ನೀವೆಲ್ಲ ಹಾರ್ಟ್ಸ್ಗೂ ಬೇಕಿದ್ರೆ ಮಾಡ್ಕೊಳ್ಬೋದು ಇದನ್ನು, ಬಟ್ ನಾನಿದು ಬರೀ ಈ ಒಂದು ಹಾರ್ಟಿಗೆ ಮಾತ್ರ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಕಟ್ ಆಗಿದೆ, ಇಲ್ಲಿ ಪ್ಲೇಸ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಮೆಷರ್ಮೆಂಟ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಹೇಳಿ. ಸೊ ಇವಾಗ ಸ್ಟಿಕ್ ಆನ್ ಮಾಡಬೇಕಾಗತ್ತೆ. ಸೊ ಹೇಗೆ ಸ್ಟಿಕ್ ಮಾಡ್ತೀನಿ ನೋಡ್ತಾ ಇರಿ. ಸೊ ಗ್ಲೂನ ತೊಗೊಳ್ತಾ ಇದ್ದೀನಿ, ಫೆವಿಕಾಲ್ ಗ್ಲೂ. ಸೊ ಇದನ್ನು ನೀಟಾಗಿ ಎಡ್ಜಸ್ಸಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ಗ್ಲೂನ. ಸೊ ಗ್ಲೂನ ಎಡ್ಜಸ್ಸಿಗೆ ಅಪ್ಲೈ ಮಾಡಿ ಅಂಟಿಸೋದು ಅಷ್ಟೇ. ಸೊ ತುಂಬ ಸಿಂಪಲ್ ಅಲ್ವಾ ಈ DIY? ಸೊ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಏನು ನಿಮಗೆ ಟೈಮ್ ತೊಗೊಳತ್ತಂದರೆ, ಈ ಉಲ್ಲನ್ನು ಸ್ವಲ್ಪ ದಿವಸ ಟೈಮ್ ತೊಗೊಳತ್ತೆ, ಬಿಕಾಸ್ ನೀಟಾಗಿ ಸುತ್ತಕೊಳ್ಬೇಕಾಗತ್ತೆ ಗ್ಯಾಪ್ಸ್ ಇಲ್ಲದೆ. ಸೊ ಅದಕ್ಕೋಸ್ಕರ ಸೊ ನಾನು ಇದನ್ನು 2 ಡೇಸಲ್ಲಿ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ, ನಿಮ್ಮ ಟೈಮ್ ಅಕಾರ್ಡಿಂಗ್ಲಿ ನೀವು ಮಾಡ್ಕೊಳ್ಬೋದು. ಸೊ ಏನಿಲ್ಲ, 1 ಅವರ್ ಕುತ್ಕೊಂಡ್ರೆ ಸಾಕು, ಬೇಗ ಫಿನಿಶ್ ಮಾಡಿಬಿಡ್ಬೋದು, ಇಲ್ಲ 1/2 ಅವರ್ ಹೆಂಗೆ ಬೇಕಾದರೂ ಸ್ಪೆಂಡ್ ಮಾಡ್ಬೋದು ನೀವು. ಸೊ ಇದು ಎಡ್ಜಸ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಏನಾದರೂ ಇದ್ದರೆ. ಸೊ ಇವಾಗ ಹಳೆ ಯೂಸ್ ಮಾಡಿ ಬಿಸಾಕಿದ್ದಂಥ ಉಲ್ಸ್ ಇರುತ್ತಲ್ಲ, ಅಂದರೆ ನಾನು ಇದನ್ನು ಯೂಸ್ ಮಾಡಿದ್ದೆ ಚಿಕ್ಕ ಚಿಕ್ಕ ಉಲ್ಸು. ಸೊ ಅದರಲ್ಲಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಗ್ಲೂನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ, ಕಾರ್ಡ್ಬೋರ್ಡ್ ಮೇಲೆ ಅಂಟಿಸಿದಂಥ ಗ್ಲೂನ. ಸೊ ಈ ರೀತಿ ಸ್ಪ್ರೆಡ್ ಮಾಡಿ ಆ ಉಲ್ಲನ್ಸ್ನ, ಆ ಕಟ್ ಮಾಡಿರೋಂಥ ಉಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ಈ ಥರ ನೀವೆಲ್ಲ ಹಾರ್ಟ್ಸ್ಗೂ ಮಾಡ್ಬೋದು, ಬಟ್ ನನಗೆ ಟೈಮ್ ಲಿಮಿಟ್ಸ್ ಕೂಡ ಇತ್ತು. ಸೊ 1 ಹಾರ್ಟಿಗೆ ಮಾತ್ರ ಮಾಡಿದ್ದೀನಿ. ಸೊ ಎಲ್ಲ ಹಾರ್ಟ್ಸಿಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಬಟ್ ಇಲ್ಲಿ 1 ಹಾರ್ಟಿಗೆ ಮಾತ್ರ ನಾನು ಮಾಡಿದ್ದೀನಿ, ಸೆಂಟರ್ ಬರೋವಂಥ ಹಾರ್ಟಿಗೆ ಮಾತ್ರ. ಸೊ ನೀಟಾಗಿ ಡ್ರೈ ಆಗಕ್ಕೆ ಬಿಟ್ಬಿಡೋಣ. ಸೊ ಈಗ ರೆಡಿ ಆಗಿದೆ, ಸ್ಟಿಕ್ ಮಾಡೋಕ್ಕೆ ಹೋಗೋಣ ಬನ್ನಿ.
ಸೊ ನಮ್ಮ ಡಿ ಐ ವೈ ರೆಡಿ ಆಗಿದೆ. ಸೊ ಇಲ್ಲಿ ನಾನು ನನ್ನ ಬೆಡ್ ಆಪೋಸಿಟ್ಗೆ ಸ್ಟಿಕ್ ಮಾಡಿದ್ದೀನಿ. ಸೊ ನಿಮಗೆ ಒಂದು ಕಂಪ್ಲೀಟ್ ಲುಕ್ನ ತೋರಿಸ್ತೀನಿ, ಸೊ ನೀವು ಎಂಜಾಯ್ ಮಾಡ್ಬೋದು. ಸೊ ನೀವು ಕೂಡ ಅಷ್ಟೇ ಈ ಥರನೇ ಡೆಕೋರ್ಸ್ನ ಮಾಡ್ಕೊಳ್ಬೋದು. ಸುಮ್ಮನೆ ನಾವು ಕಾಸ್ಟ್ಲಿ ಐಟಮ್ಸ್ನ ತರೋ ಬದಲು ಈ ಥರ ಮನೆಯಲ್ಲೇ ಇರುವಂಥ ವೇಸ್ಟ್ ಐಟಮ್ಸಿಂದ ಈ ಥರ ಮಾಡೋದ್ರಿಂದ ಅದನ್ನು ನೋಡಿದಾಗೆಲ್ಲ ನಮಗೊಂದು ಒಂಥರ ಖುಷಿ ಅನಿಸುತ್ತೆ ನಾವೇ ಮಾಡಿದ್ದು ಅಂತ ಹೇಳಿ. ಮತ್ತು ಫ್ರೀ ಟೈಮಲ್ಲಿ ಇದ್ದಾಗ ಟೈಮ್ ಪಾಸ್ ಕೂಡ ಆಗುತ್ತೆ. ತುಂಬ ಬೆಸ್ಟ್ ಡಿ ಐ ವೈ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ, ಬಟ್ ನೋಟಿಫಿಕೇಶನ್ ಬೆಲ್ನ ಯಾರೂ ರಿಂಗ್ ಮಾಡ್ತಾ ಇಲ್ಲ.